ಎಂತ ದುರ್ಬುದ್ಧಿಯನ್ನು ಈ ಮಗುವಿನ ಜನ್ಮದಲ್ಲಿಯೇ ನೀ ಸೃಷ್ಟಿ ಮಾಡಿರಬೇಕಂದೆ. ಚಿಕ್ಕ ವಯಸ್ಸಿನಲ್ಲಿ ಈ ಮಗುವಿಗೆ ತಂದೆ ತಾಯಿ ಎಂದು ಕಿತ್ತುಕೊಂಡೆ. ಆದ್ರೆ ಇದರ ಮುಂದಿನ ಜೀವನದ ಗತಿ ಏನಪ್ಪ? ಹಲೋ ಹಲೋ, ಗಾತ್ರ ಮಾಡಿ ಇದರ ಜೀವನವನ್ನು ಪೂರ್ತಿಗೊಳಿಸೋದು ನಿನ್ನ ಕೈಲಿಂದ ನಿನ್ನ ಕೈಯಲ್ಲಿದೆ. ಹಲೋ ಈ ಜಗದ ಜನರಾಡುವ ಹೇಸಿ ಹಗರಣ ಕಂಡೆ ಆ ಕರುಣಾಳು ಚಿತ್ರಿಸಿದನು ಈ ಪ್ರಚಂಡ ನಾಟಕ. ಯಾರು ಯಾರು? ನಾನು ನಾನು ನನ್ನೊಬ್ಬ ನಿರ್ಭಾಗ್ಯ ದುರ್ಭಾಗ್ಯ ಲಕ್ಷ್ಮಿಯನ್ನೇ ನಂಬಿ ದುಃಖದ ತಳ್ಳುಳಿಯಲ್ಲಿ ಸುಟ್ಟು ಹೋಗಿದ್ದೇನೆ. ಕಾರಣ ಬೂದಿಯಾಗಿದ್ದೇನೆ. ಸ್ವಾಮಿ ದೇವ, ಇದು ಕನೆ ಸೋಣ ಹೆಸರು ನಮಗೆ ಅಷ್ಟಲ್ವಲ್ರಿ ಸ್ವಾಮಿ. ನಾನು ನಿಮ್ಮ ಸತಿ ನೀನಲ್ಲ. ನನ್ನ ಸತಿ ನನ್ನ ಸತಿ ನಿರ್ಮಲೆ ಎನ್ನುವ ಬದಲು ಆ ಸಮಾಜದ ಸತಿಯನ್ನು ಸಾರಿ ಹೇಳು. ಜಗತ್ತಾಗಿ ನೀ ಬಾಳು. ಈ ರೀತಿ ಅದೆಷ್ಟು ಗಂಡಿನ ಕಣ್ಣಲ್ಲಿ ಮಣ್ಣೆರೆಚ್ಚಿ ಕಾಲನ್ನು ಕುಚ್ಚಿರುವಿ. ಯಾವುದು ಮಾಡಿಲ್ಲ ಯಾವುದು ಮಾಡಿಲ್ಲ. ಬಡವರದಲ್ಲಿ ನಾನು ಕೂಡ ಸತ್ತು ಹೋಗಿದ್ದೇನೆ. ಯಾರು ಸತ್ತ ಸುದ್ದಿ ಮತ್ತಾವ ನಟನೆಯ ನಾಟಕ ನನ್ನದು ನಡೆಸಿದೆ? ಯಾವ ನಾಟಕದ ನಟನೆಯೂ ನಾಡಿ ಮುಂದೆ ಮಾಡ್ತಾ ಇಲ್ಲ. ನೀವು ನಟನೆಯಿಂದ ಬರುವಾಗ ನಾನು ಸತ್ತಿದ್ದೇನೆ. ಸತ್ತು ಸ್ಮಶಾನದಿಂದ ಎಂದು ಭೂತವಾಗಿ ಬೆನ್ನು ಹತ್ತಿದ್ದೆ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ನೀವು. ಬನ್ನಿ ಸ್ವಾಮಿ, ಮನೆಯಲ್ಲಿದ್ದ ನನ್ನ ನಿಮಗೋಸ್ಕರ ದಾರಿ ಕಾಯ್ತಾ ಇದ್ದಾರೆ. ಮನೆಗೆ ಹೋಗೋಣ ಬನ್ನಿ. ಮನೆ ಮನೆ ಮನೆಯಲ್ಲಿ ಇರಲು ಯೋಗ್ಯ ನಾನಲ್ಲ. ಸ್ಮಶಾನವೇ ನನ್ನ ಸುಭದ್ರವಾದ ಮನೆ. ಮಹೇಶ ಎಂಥ ದುರ್ಗಯ್ಯ ನೀವು. ಒಬ್ಬೊಬ್ಬರು ಏನೇನೋ ಮಾತಾಡ್ತಾ ಇದ್ರಲ್ಲ, ಏನಾಗಿದ್ರೆ ನಿಮಗೆ? ಬೇಡ ಬೇಡ, ನನ್ನ ಮುಟ್ಟ ಬೇಡ. ಮುಟ್ಟಿದರೆ ಸುಟ್ಟು ಹಾಕುವೆ. ಎಲೆ ಜಾರಿನಿ ಜಾರತನದಿ ಮಗ ಹಡೆದು ಮತ್ತೆ ಮದುವೆಯ ಮಂಗಳದ ಮಾಂಗಲ್ಯ ನೀ ಕಟ್ಟಿಕೊಂಡು ಹೇಳು, ನಿಜ ಹೇಳು. ಇಲ್ಲ ಇಲ್ಲ, ನಾನೇ ನಾನೇ ಅರಿಯದೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ತೊಡಕಿನಲ್ಲಿ ಸಿಲುಕಿಕೊಂಡೆ. ಅದಕ್ಕೆ ಯಾರೇನು ಮಾಡುವರು? ಬಾರದು ಬಪ್ಪದು ಬಪ್ಪದು ತಪ್ಪದು. ಎಂತ ಮಾತುಗಳನ್ನು ಆಡ್ತಾ ಇದ್ರ ನೀವು? ಯಾರು ನಿಮ್ಗೆ ಸುಳ್ಳು ಸುದ್ದಿ ಎಂದು ಹುಟ್ಟಿದ್ದಾರೆ? ತಪ್ಪಿಲ್ಲ ರೀ, ನಾವು ಮನೆಗೆ ಹೋಗೋಣ. ನಾ ಮೊದಲೇ ಹೇಳಿದ್ದೇನೆ, ಬೇಡ ಮುಟ್ಟಬೇಡ. ಮತ್ತೆ ಪುನಃ ನಿನ್ನ ಹೇಸಿ ಮುಖ ದರ್ಶನ ನನಗೆ ಕೊಡಬೇಡ. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡುವುದೇ. ಹೌದು ಹೌದು, ಹಣದ ಮಗನನ್ನು ಮುದ್ದಾಡಿ ನಕ್ಕು ನಗುವ ಮೊದಲು ಇಲ್ಲಿಂದ ಕಣ್ಣು. ಯಾರು ಕೊಟ್ರು ತಡೆ ಇಲ್ವಲ್ಲ?
ತಂಗಿ ಇದೇನಮ್ಮ ಹಗಲಿನಲ್ಲಿ ಮಾರ್ಗ ಮಧ್ಯೆ ನಿಂತಿ ಗಂಡನ ಪತನ ಜರುಗತಾಯಿ ಇದೇನಮ್ಮ ನೀನ್ ಆಡೋ ಮಾತು ಯಾಕಮ್ಮ ಯಾಕೆ ಇದನ್ನ ಹೀಗೆ ಮಾತಾಡ್ತಿದ್ದಿ ನಡಿಯಮ್ಮ ನಿನ್ನ ಮಾತಿನಲ್ಲಿ ನನಗೆ ಸದಾ ನಂಬಿಕೆ ಇದೆ ಬಾರಮ್ಮ ಹೋಗೋಪ್ಪ